ನನ್ನ ಹಸ್ಬೆಂಡ್ ಇವತ್ತು ಭಾರಿ ಖುಷಿ. ಎಂತ ಅಂತ ಹೇಳಿದ್ರೆ, ತಂಗಿ ಬೋಡೇರಿಗ ತಂಗಿನ ಬುದರ್ ಎಂಚ ಎಂಚ ಚಿಕ್ಕಿನ ಬುದರ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ತೋಟಕ್ಕೆ ಬಂದಿದ್ದೇನೆ ಡೈಲಿ ಲೈಫ್ ವ್ಲಾಗ್ ಜೊತೆಗೊಂದು ವಿಷಯ ಹೇಳಬೇಕು, ಇಂಪಾರ್ಟೆಂಟ್ ವಿಷಯ ಆಯ್ತಾ, ನನಗೆ ಇಂಪಾರ್ಟೆಂಟ್. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಬಚ್ಚಿ ಹೋಯ್ತು, ಬಚ್ಚಿದು ಹಬ್ಬ. ಫ್ರೀ ಸಿಗೋಗೆಲ್ಲ ಬಂದು ವೀಡಿಯೋ ಮಾಡೋದು. ನಿನ್ನೆ ವ್ಲಾಗಲ್ಲಿ ಜಾಸ್ತಿ ಕಂಟಿನ್ಯೂ ಮಾಡಿಕ್ಕೆ ಆಗಲಿಲ್ಲ, ಇವತ್ತು ಆದಷ್ಟು ಟ್ರೈ ಮಾಡ್ತಾರೆ. ಮತ್ತು ನನಗೆ ನೆನಪಾಗೋದಿಲ್ಲ ಮರಗಿರೋದು ನಂತರ ವೀಡಿಯೋ ಮಾಡಬೇಕು ಹಾಗೆ ಹೀಗೆ ಅಂತ, ಎಂಥದ್ದು ನೆನಪಾಗೋದಿಲ್ಲ. ಹಾಂ, ಹಾಗೆ ಹೇಳಿದಲ್ಲ ಒಂದು ವಿಷಯ ಹೇಳಿಕೊಂಡು ಅಂತ. ವಿಷಯ ಅಂತ ಗೊತ್ತುಂಟಾ, ನನ್ನ ಹಸ್ಬೆಂಡ್ ಇವತ್ತು ಭಾರಿ ಖುಷಿ. ಎಂತ ಅಂತ ಹೇಳಿದರೆ, ನಾನು 5 ಕೆಜಿ ಕಡಿಮೆ ಆಗಿದ್ದೇನೆ. ನನಗೆ ಸಹ ಖುಷಿಯೇ, 5 ಕೆಜಿ ಕಡಿಮೆ ಆಗಿದ್ದೇನೆ. ಏತು ದಿನಟ್ಟು ಲಾಸ್ಟ್ ಟೈಮ್ ಏಪತ್ತು ಇನ್ನು ನೆನಪುಂಡಿರಿ, ಒಂದು ತಿಂಗಳು ಆಡತ್ತಾ, ಒಂದು ತಿಂಗಳು ಸಹ ಆಗಲಿಲ್ವ ಅಂತ. ಹಾಂ, ಒಂದು ತಿಂಗಳೊಳಗೆ 5 ಕೆಜಿ ಕಡಿಮೆ ಆಗಿದ್ದೇನೆ. ಎಷ್ಟು ಕೆಜಿ ಅಂತ ಹೇಳಬೇಕಾ? ಬೇಡ ಬೇಡ, ಎಷ್ಟು ಕೆಜಿ ಇದ್ದೇನೆ ಅಂತ ಹೇಳೋದಿಲ್ಲ. ಇನ್ನು ನಾನು ನಾರ್ಮಲ್ ಕೆಜಿಗೆ ಬರಲಿಕ್ಕೆ ಜಸ್ಟ್ ಒಂದು 5 ಕೆಜಿ ಇರೋದಷ್ಟೇ. ಹಾಂ, ಅಂದರೆ ಪ್ರೆಗ್ನೆಂಟ್ ಆದಾಗ ನಾನು ಅಷ್ಟು ಕೆಜಿ ಇದ್ದೆ, ಆ ಒಂದು ನಾರ್ಮಲ್ ಸ್ಟೇಜಿಗೆ ಬರಲಿಕ್ಕೆ ಇನ್ನು 5 ಕೆಜಿ ಕಡಿಮೆ ಆದರೆ, ಸಾರಿ 4 ಕೆಜಿ ಕಡಿಮೆ ಆದರೆ ನಾರ್ಮಲ್ಗೆ ಬರ್ತೇನೆ. ಆದರೆ ನನಗೆ ಇನ್ನೂ ಕೂಡ 14 ಕೆಜಿ ಕಡಿಮೆ ಆಗಬೇಕು ಅಂತ ಉಂಟು. ನಾನು ಕರೆಕ್ಟು ಡಿಗ್ರಿಯಲ್ಲಿದ್ದೆಲ್ಲ ಆ ಥರ ಆಗಬೇಕು ಅಂತ ಇದ್ದರೆ ನೋಡಿ, ಫೇಸ್ ಎಲ್ಲ ಸ್ವಲ್ಪ ಚಟ್ಟೆ ಚಟ್ಟೆಯಾಗಿ ಹೋಗಿದೆ. ಈಗ ಸ್ವೆಟ್ ಆಗಿದೆ ಅಲ್ಲ, ಹಾಗೆ ನೋಡಿ ಹುಲ್ಲೆಲ್ಲ ತೆಗೆದು ಸ್ವೆಟ್ ಆಗಿದೆ. ಸೊ ಇವತ್ತು ಬೇಗ ಬಂದಿದ್ದೇವೆ ತೋಟಕ್ಕೆ, ಯಾವಾಗಲೂ 5 ಗಂಟೆ ನಂತರ ಬರೋದು. 1 ನಿಮಿಷ ಆಯಿತಾ, 5 ಬಚ್ಚಿತ್ತದೆ ಹಾಗೆ. ಯಾವಾಗಲೂ 5 ಗಂಟೆ ನಂತರ ಬರೋದು ನಾವು ತೋಟಕ್ಕೆ. ಇವತ್ತು 3 ಗಂಟೆಗೆ ಬಂದಿದ್ದೇವೆ. ಹಾಂ, ಇವರು ಬೇಗ ಬಂದರು ಹಾಗಾಗಿ ಬೇಗ ಬಂದ್ವಿ. ಮತ್ತು ಇನ್ನೂ ಹುಲ್ಲು ದನಕ್ಕೆ ಹಾಕಿ, ನಾನಲ್ಲ ಇವರು ಹಾಕ್ತಾರೆ, ಹುಲ್ಲು ದನಕ್ಕೆ ಹಾಕಿ ಹಾಲು ಕರೆದು ಡಿಪ್ಪೋಗೆಲ್ಲ ಹೋಗ್ಲಿಕ್ಕೆ ಉಂಟು ಅವರಿಗೆ. ಹಾಂ, ಹಾಗೆಲ್ಲ ಕತೆ. ಮತ್ತು ನೋಡಬೇಕು, ಇವ್ರು ಬಿರ್ತಾರೆಲ್ಲ ಗೊತ್ತಿಲ್ಲ. ತಮ್ಮನಿಗೆ ಕಬಕ್ಕಕ್ಕೆ ಬರಲಿಕ್ಕೆ ಉಂಟಂತೆ. ಅದು ಮೊನ್ನೆ ನಾನು ತಮ್ಮ ಅನೌನ್ಸ್ ಮಾಡಿದ್ದಲ್ಲ, ಅಂದರೆ ಆಲ್ಬಮ್ ಸಾಂಗ್ ಏನಂತೋ ಉಂಟು, ಎಂತೋ ಆಲ್ಬಮ್ ಸಾಂಗ್ ಎಂಥದ್ದು ಉಂಟಂತೆ ಅವ್ರದ್ದು. ಸೊ ಅದಕ್ಕೆ ಶೂಟ್ ಮಾಡಲಿಕ್ಕೆ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗ್ತಿದ್ದಾರೆ. ಸೊ ಇವರು ಕರ್ಕೊಂಡು ಹೋದರೆ ಹೋಗೋದು, ಇಲ್ಲದಿದ್ದರೆ ಮೊಬೈಲ್ ಆದರೂ ಬೇಕಂತೆ ಅವನಿಗೆ. ಕಬಕ್ಕಡ್ಗೆ ರೆಕಾರ್ಡಿಂಗ್ ಸ್ಟುಡಿಯೋ ಆತನಿಗೆ ಕಬಕ್ಕಡ್. ಓಲ್ ಗೊತ್ತು ಜಿಂಕಲ, ಓದು ಗೊತ್ತು ಆಡತ್ತೆ. ಇಂಥ ಉಲಾಯಿ ನಂಡಿ ಸಚಿನ್ ಕಲ್ಲೆ ತುಂಬ ನಡಿಪೋಡು. ಅವ್ರದ್ದೊಂದು ಸಾಂಗ್ ಸೂಪರ್ ಉಂಟಾಯ್ತಾ, ಲಿರಿಕ್ಸ್ ಎಲ್ಲ ಸೂಪರ್ ಉಂಟು. ನನ್ನ ತಮ್ಮನೇ ಬರ್ದದಂತೆ ಸಾಂಗ್. ಹಾಂ, ಪದ್ಯ ಪದ್ಯ ಎಲ್ಲ ಸಚಿನ್ ಶಶ್ಯನೆಲ್ಲ ಬರ್ತೇರ ಹೆಚ್ಚಿನ ಅಂಶ. ಶಶ್ಯನ್ನ ಸಚಿನ್ ನನ್ನ ತಮ್ಮ ಅಪ್ಪು. ಓಲೋ ಮೂಲ ಹೌದಾ? ಓಕೆ ಓಕೆ, ಎಸ್ ಕೇಸ್ ಇನ್ನು ಮನೆಗೆ ಹೋದ ನಂತರ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಬಾ ಬಾಯ್. ಆಯಿತು, ಸಾಧಾರಣ ಆಯಿತು. ಇದು ಸ್ವಲ್ಪ ಜಾಸ್ತಿ ಮಾಡಿದೆ, ಇದೆಲ್ಲ ವರು ಕ್ಲೀನ್ ಆಯ್ತಲ್ಲ. ಒಂದು ತೆಗೆಯೋದು ಮುಖ್ಯ ಅಲ್ಲ, ಎಷ್ಟು ಕ್ಲೀನ್ ಆಗ್ತದೆ ಅನ್ನೋದು ಮುಖ್ಯ. ಆದರೆ ನಾನು ತೆಗೆದೆಲ್ಲ ಅಲ್ಲಲ್ಲಿ ಉಳಿದಿದೆ, ಇವರು ಸ್ವಲ್ಪ ಕ್ಲೀನ್ ಮಾಡ್ತಾರೆ ನೋಡಿ. ಹಬ್ಬ, ಬಚ್ಚಿತು ಬಚ್ಚಿತು. ಹಾ
ಖುಷಿಯಲ್ಲಿ ನಾನಿದ್ದವ ತಂಗಿ, ಕ್ಷೇಮವೇನೆ? ಕ್ಷೇಮದಲ್ಲಿದ್ದೇನೆ. ನಿನ್ನವರೆಲ್ಲರೂ ಕೂಡ ಕ್ಷೇಮವೇ? ಕ್ಷೇಮದಲ್ಲಿದ್ದಾರೆ. ಬಂಧು ಬಾಂಧವರೆಲ್ಲ ಕೂಡ ಕ್ಷೇಮವೇನೆ? ನಿನ್ನ ಅನುಗ್ರಹಣೆಯ ಆಗ್ಲಿ ಅಂತೆ. ವಿಚಾರವನ್ನ ಕೇಳಿ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯ್ತು ತಂಗಿ. ನಿನ್ನ ಯೋಗಕ್ಷೇಮ ವಿಚಾರಿಸಿಕೊಳ್ಳುವ ಸಲುವಾಗಿ ಈ ನಿನ್ನ ಬರೆಸಿಕೊಳ್ಳುವ ಸಲುವಲ್ಲ. ಹಾಗಂತ ಈ ಹೊತ್ತು ನಿನ್ನ ಕರೆಸಿದ ಕಾರಣ ಬೇರೆ ಉಂಟು. ನನ್ನ ಮಡದಿ ಅಂದ ರುಪ್ಪಿಣಿಗೆ ಈ ಹಿಂದೆ ಮಾತನ್ನ ಕೊಟ್ಟಿದ್ದೇನೆ. ಮಗನಾದಂತ ಮನ್ಮಥನಿಗೆ 8 ದಿನಗಳಾಗಿ ಮದುವೆ ಮಾಡಿಕೊಡ್ತೀನಿ ಹಾಗೆ. ಆದರೆ ಇಂದು 7ನೇ ದಿನ, ನಾಳೆಗೆ 8ನೇ ದಿನ ಮದುವೆ ಕಾರ್ಯಕ್ರಮ ಏನದು ಸಾಂಗವಾಗಿ ನೆರವೇರಬೇಕು. ಆದರೆ ಏನು ಮಾಡೋಣ, ಇದುವರೆಗೆ ವಧು ಸಿಗಲಿಲ್ವಲ್ಲ. ಹಾಗಾಗಿ ತಂಗಿ, ನಿನ್ನಲ್ಲಿ ಒಂದೇ ಒಂದು ಕೋರಿಕೆ, ಇವತ್ತು ನಿನ್ನಿಂದ ಒಂದು ಉಪಕಾರವಾಗಬೇಕು. ನನ್ನ ಮಗನಾದಂತ ಮನ್ಮಥನಿಗೆ ಸರಿ ಒಂದು ವಧುವನ್ನು ಹುಡುಕೊಂಡು ತರ್ತೇನೆ. ಹಾಗೂ ನನ್ನ ಕೃಪಾ ಕಟಾಕ್ಷ ನಿನ್ನ ಮೇಲೆ ಸದಾ ಇರ್ತದೆ. ಹೋಗಿ ಬಾ ತಂಗಿ, ಶುಭವಾದ ಪ್ರಯತ್ನ. ತಾತಗಾನು ತಂಗಿ ಬೋಡೇರಿಗ ತಂಗಿನ ಬುದರ್ ಎಂಚ ಎಂಚ ಚಿಕ್ಕಿನ ಬುದರ್ ಚಿಕ್ಕಿನ ಬುದರ ಅಂಟ್ಯಾ ಯಾ ನೇರು ಯಾ ನೇರು ಆಂಟಿಯ ಚಿಕ್ಕಿಯ ಚಿಕ್ಕಿಯ ದೂರ ದೂರಗಾನು ಪಪ್ಪ ನಡೆಗ ತಂಗಿಗೆ ತೂಪು ನೀರನ್ನ ಎಸ್ ಸಾರಿ, ಇವತ್ತು ಕೂಡ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ಯಕ್ಷಗಾನ ಚಿಕ್ಕಮೇಳ ಅದೆಲ್ಲ ಇತ್ತು, ಸೊ ಹಾಗಾಗಿ ಅದೇ ಆಯಿತು. ಆ್ಯಂಡ್ ನೋಡುವ ನಾಳೆ ವಿಶುವಲ್ ಜಾಸ್ತಿ ಅಂದರೆ ಬ್ಲಾಗ್ ಸ್ವಲ್ಪ ಜಾಸ್ತಿಯೇ ಮಾಡ್ತೇನೆ, ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತದೆ. ಸೊ ಕ್ಷಮಿಸಿ, ಇವತ್ತಿನ ಬ್ಲಾಗ್ ಸ್ವಲ್ಪ ಶಾರ್ಟ್ ಆಯಿತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಕಡೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ನೋಡಿದರೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.